ಆತರ ಬಿಜೆಪಿ ಜೆಡಿಎಸ್ ಇಂದ ಯಾರಾದರೂ ನಿಮ್ಮ ಸಂಪರ್ಕದಲ್ಲಿ ಇದ್ದಾರಾ? ನೆಕ್ಸ್ಟ್ ಟಿಕೆಟ್ ಸಿಗ್ಲಿ ಸಂಪರ್ಕದಲ್ಲಿ ಇದ್ದಾರೆ, ಅವ್ರ ಹೆಸರುಗಳೆಲ್ಲ ಹೇಳಲ್ಲ ನಾನೀಗ. ಎಷ್ಟು ಜನ ಇದ್ದಾರೆ ಸರ್? ಬಿ ಜೆ ಪಿಯವರು ಇದ್ದಾರೆ, ಜೆ ಡಿ ಎಸ್ನವರು ಇದ್ದಾರೆ. ಐ ಡೋ ನಾಟ್ ವಾಂಟ್ ಟು ಡಿಸ್ಕ್ಲೋಸ್. ಇದರಿಂದ ಎಲೆಕ್ಷನ್ 9 ತಿಂಗಳಿಗೆಲ್ಲ ಈಗಲೇ ಹೇಳೋಕ್ಕಾಗಲ್ಲ. ಎಷ್ಟು ಜನ ಇರ್ಬೋದು? ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅಂತ ಹೇಳೋಕ್ಕಾಗಲ್ಲ. ಅವರು ಹೇಳ್ತಾರೆ ಸರ್ ನಿಮ್ಮಿಂದನೂ ಬರ್ತಾರೆ ಅಂತ. ಪಾಪ ಹೇಳ್ಕೊಂಡು ಬೇಡ ಅಂತವ್ರೆ. ನೀವು ಬೇರೆ ಪಾರ್ಟಿಯಿಂದ ಬಂದರೆ ಟಿಕೆಟ್ ಕೊಡ್ತೀರಾ ಸರ್? ಬಿ ಜೆ ಪಿ ಜೆ ಡಿ ಎಸ್ ಇಂದ ಬಂದರೆ ಟಿಕೆಟ್ ಕೊಡ್ತೀರಾ? ಇಲ್ಲ, ಯಾರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಒಪ್ಕೊಂಡು ಬರ್ತಾರೆ, ಪಕ್ಷದ ಲೀಡರ್ಶಿಪ್ಪನ್ನು ಒಪ್ಕೊಂಡು ಬರ್ತಾರೆ, ಪಕ್ಷಕ್ಕೆ ಲಾಯಲ್ ಆಗಿರ್ತೀವಿ ಅಂತ ಹೇಳ್ತಾರೆ, ಅಂತವ್ರಿಗೆ ಟಿಕೆಟ್ ಕೊಡ್ತೀವಿ. ಅಲ್ಲ, ಬಿ ಜೆ ಪಿಲಿದ್ದು ಅವರು ಕಮ್ಯುನಲ್ ಆಕ್ಟಿವಿಟೀಸ್ಗಳಲ್ಲಿದ್ದು ಅಥವಾ ಉಗ್ರ ಹಿಂದುತ್ವ ಭಾಳ, ಈಗ ಭಾಳ ಜನ ಅಲ್ಲಿ ಭಾಳ ಜನ ಆರ್ ಎಸ್ ಎಸ್ ಮೂಲದವರಲ್ಲ, ಬಹಳ ಜನ ಜೆ ಡಿ ಎಸ್ ನಿಂತು ಹೋದವರು, ಜನತಾ ಪಾರ್ಟಿಯಿಂದ ಹೋದವರೆಲ್ಲ ಇದ್ದಾರೆ, ಕಾಂಗ್ರೆಸ್ನಿಂದ ಹೋದವರು ಇದ್ದಾರೆ ಕೆಲವರು. ಈಗ ಎಸ್ ಟಿ ಸೋಮಶೇಖರ ಯಾವಾಗ ಎಲ್ಲಿದ್ದಾವ? ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಅಲ್ವಾ? ಈಗ ಅವನೇನು ಆರ್ ಎಸ್ ಎಸ್? ಅಲ್ಲ, ಬರ್ತಾನೆ ಅಂತ ಹೇಳಲ್ಲ ನಾನು, ಒಂದು ಉದಾಹರಣೆ ಹೇಳಿದ್ದು ನಿಮಗೆ. ಮಾಡ್ಕೊಳ್ಳಿ ಪಾಪ. ನಿಮ್ಮ ಪ್ರಕಾರ ಅಂದ್ರೆ ಆರ್ ಎಸ್ ಎಸ್ ಮೂಲದವ್ರ ಮಾತ್ರ ಕೊಡಲ್ಲ, ಬಿದ್ದವ್ರು ಟಿಕೆಟ್ ಕೊಡ್ತಾರೆ? ನೀವು ಹೇಳೋ ಪ್ರಕಾರ ಈಗ ನಾನು ಏನು ಹೇಳೋದಿಲ್ಲ, ಯಾರ್ಯಾರು ಇದ್ದಾರೆ ಅಂತ ಹೆಂಗೆ ಹೇಳಲಿ ನಾನೀಗ, ಅವೆಲ್ಲ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಆರ್ ಎಸ್ ಎಸ್ ಇಂದ ಯಾರಾದರೂ ಅಪ್ರೋಚ್ ಮಾಡಿದ್ರೆ, ಆರ್ ಎಸ್ ಎಸ್ ಇಂದಲೇ ಬಂದವರು ಯಾರಾದರೂ ಅಪ್ರೋಚ್ ಮಾಡಿದ್ರೆ? ಯಾರು ಅಪ್ರೋಚ್ ಮಾಡ್ತಾರೆ ಅಂತ ಹೇಳೋದಲ್ಲ ಯಾರು, ಆರ್ ಎಸ್ ಎಸ್ನಿಂದ ಬರ್ತಾರ, ಇವ್ರಿಗೆ ಜೆ ಡಿ ಎಸ್ನಿಂದ ಹೋದವ್ರು ಬರ್ತಾರ, ಕಾಂಗ್ರೆಸ್ನಿಂದ ಹೋದವ್ರು ಬರ್ತಾರ, ಅವೆಲ್ಲ ಇವೆಲ್ಲ ಏನು ಹೇಳಕ್ಕೆ ಹೋಗಲ್ಲ. ಬಟ್ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಳ್ಳೋರು, ಕಾಂಗ್ರೆಸ್ ನಾಯಕತ್ವವನ್ನು ಒಪ್ಕೊಳ್ಳೋರು, ಪಕ್ಷಕ್ಕೆ ಲಾಯಲ್ ಆಗಿರ್ತೀವಿ ಅಂತ ನಾವು ಅಂತ್ಯವನ್ನು ಸೇರಿಸ್ಕೊತೀವಿ.